ಚಾಮರಾಜನಗರ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಚಾಮರಾಜನಗರ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಕ್ಯಾಂಡಿಡೇಟ್ ಯಾರು ಅನ್ನುವಂತಹದ್ದೇ ಪ್ರಶ್ನೆ ಸರ್ ಚಾಮರಾಜನಗರ ಸೀಮಿತವಾಗಲ್ಲ ಒಟ್ಟು ಈ ಹಳೆ ಮೈಸೂರು ಭಾಗದ ರಾಜಕಾರಣದ ಬಗ್ಗೆ ಚರ್ಚೆಯನ್ನು ಮಾಡಿದ್ದೇನೆ ಮುಂದಿನ ಕೂಡ ಮತ್ತೆ ಮಂದಿ ಭಾಗದ ವಿಚಾರಗಳಲ್ಲೇ ಮುಂದಿನ ಮುಂದಿನ ಬಾರಿ ಬಂದ ಸಂದರ್ಭ ಚರ್ಚೆ ಮಾಡ್ತೇನೆ ಅಂತ ಕೂಡ ಹೇಳಿದ್ದೇನೆ ಅವ್ರು ಕೆಲವು ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ ಪಕ್ಷ ಯಾರೇ ಸೂಕ್ತ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ ನಿಶ್ಚಿತವಾಗಿ ಬಾರಿ ಗೆಲ್ಲಬಹುದು ಹಿಂದೂ ಕೂಡ ಕಾಂಗ್ರೆಸ್ ಸರ್ಕಾರ ಇತ್ತು ಇದೇ ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿ ಇದ್ರು ಯಡಿಯೂರಪ್ಪನವ್ರು ರಾಜ್ಯದ ಅಧ್ಯಕ್ಷರಿದ್ರು ಆಗಲೂ ಸಹ ರಾಜ್ಯದಲ್ಲಿ ಒಂದೇ ಒಂದು ಕಾಂಗ್ರೆಸ್ ಗೆಲ್ಲೋದಕ್ಕೆ ಸಾಧ್ಯ ಆಯ್ತು ಈ ಬಾರಿನೂ ಕೂಡ ಅವ್ರು ಏನೇ ಆರ್ಭಟ ಮಾಡಿದ್ರು ಸಹ ಇಡೀ ದೇಶದಲ್ಲಿ ರಾಜ್ಯದಲ್ಲಿ ಮೋದಿ ಪರವಾದಂತ ಅಲೆ ಇದೆ ಹಾಗಾಗಿ ಧೈರ್ಯವಾಗಿ ಮುನ್ನುಗ್ಗು ಅನ್ನುವ ಒಂದು ಕಿವಿ ಮಾತನ್ನು ಅವ್ರು ಹೇಳಿದ್ದಾರೆ ಯಾವುದೇ ವ್ಯಕ್ತಿಗತವಾಗಿ ಅಭ್ಯರ್ಥಿ ಬಗ್ಗೆನ ಚರ್ಚೆ ಮಾಡಿಲ್ಲ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಹಿರಿಯರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಿಲ್ಲ ಅನ್ನೋ ಮಾತನ್ನ ಶ್ರೀನಿವಾಸ್ ಪ್ರಸಾದ್ ಅವ್ರು ಹೇಳಿದ್ರು ಸರ್ ಯಾರಿಗೆ ಶ್ರೀನಿವಾಸ ಬಿಜೆಪಿ ಒಳಗಡೆ ಹಿರಿಯರನ್ನ ವಿಶ್ವಾಸಕ್ಕೆ ಆ ಬೇಜಾರಿದೆ ಅನ್ನೋ ಮಾತನ್ನ ಆಗ್ಲೇ ಹೇಳಿದ್ರು ಲೋಕಸಭಾ ಚುನಾವಣೆ ಕೂಡ ಮುಗಿದೋದ ಅಧ್ಯಾಯ ಈಗ ಲೋಕಸಭಾ ಚುನಾವಣೆ ನರೇಂದ್ರ ಮೋದಿಜಿಯವರ ಕೈ ಬಲಪಡಿಸ್ತಕ್ಕಂಥ ಚುನಾವಣೆ ದೇಶದ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಚುನಾವಣೆ ಆ ಚುನಾವಣೆ ಮಹಾ ಚುನಾವಣೆಗೆ ಎಲ್ಲರೂ ಕೂಡ ಕೈ ಜೋಡಿಸ್ಬೇಕು ಬಿಜೆಪಿಯನ್ನ ಬೆಂಬಲಿಸಬೇಕು ಬಿಜೆಪಿಗೆ ಶಕ್ತಿಯನ್ನು ತುಂಬಬೇಕು ಅಂತ ಹೇಳಿ ಎಲ್ಲರೂ ಕೂಡ ನಮ್ಮ ಅಭ್ಯರ್ಥಿ ಈಗಾಗಲೇ ತೀರ್ಮಾನ ಆಗಿದೆ ಚಾಮರಾಜನಗರ ಇರ್ಬೋದು ಮೈಸೂರು ಲೋಕಸಭಾ ಕ್ಷೇತ್ರ ಇರ್ಬೋದು ಇಲ್ಲ ಅಭ್ಯರ್ಥಿ ಯಾರಪ್ಪ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಇರ್ತಾರೆ ಕಮಲ್ ದೂವೇ ನಮ್ಮ ಅಭ್ಯರ್ಥಿ ಹಾಗಾಗಿ ಯಾರೇ ಇದಾದ್ರೂ ಕೂಡ ಕಮಲ್ ದೇವ್ ಹಾಕಬೇಕು ಅದೇ ನಮ್ ಗುರಿ ಚಾಮರಾಜನಗರ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ನಲ್ಲಿ ಚಾಮರಾಜನಗರ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ನಲ್ಲಿ ಕ್ಯಾಂಡಿಡೇಟ್ ಯಾರು ಅನ್ನುವಂತಹದೇ ಪ್ರಶ್ನೆ ಚಾಮರಾಜನಗರ ಸೀಮಿತವಾಗಲ್ಲ ಒಟ್ಟು ಈ ಹಳೆ ಮೈಸೂರು ಭಾಗದ ರಾಜಕಾರಣದ ಬಗ್ಗೆ ಚರ್ಚೆಯನ್ನು ಮಾಡಿದ್ದೇನೆ ಮುಂದಿನ ಕೂಡ ಮತ್ತೆ ಬಂದು ಭಾಗದ ವಿಚಾರಗಳಲ್ಲಿ ಮುಂದಿನ ಮುಂದಿನ ಬಾರಿ ಬಂದ ಸಂದರ್ಭ ಚರ್ಚೆನ ಮಾಡ್ತೇನೆ ಅಂತ ಕೂಡ ಹೇಳಿದ್ದೇನೆ ಅವ್ರು ಕೆಲವು ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ ಪಕ್ಷ ಯಾರೇ ಸೂಕ್ತ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ ನಿಶ್ಚಿತವಾಗಿ ಬಾರಿ ಗೆಲ್ಲಬಹುದು ಹಿಂದೂ ಕೂಡ ಕಾಂಗ್ರೆಸ್ ಸರ್ಕಾರ ಇತ್ತು ಇದೇ ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿ ಇದ್ರು ಯಡಿಯೂರಪ್ಪನವ್ರು ರಾಜ್ಯದ ಅಧ್ಯಕ್ಷರಿದ್ರು ಆಗಲೂ ಸಹ ರಾಜ್ಯದಲ್ಲಿ ಒಂದೇ ಒಂದು ಕಾಂಗ್ರೆಸ್ ಗೆಲ್ಲೋದಕ್ಕೆ ಸಾಧ್ಯ ಆಯಿತು ಈ ಬಾರಿನೂ ಕೂಡ ಅವ್ರು ಏನೇ ಆರ್ಭಟ ಮಾಡಿದ್ರು ಸಹ ಇಡೀ ದೇಶದಲ್ಲಿ ರಾಜ್ಯದಲ್ಲಿ ಮೋದಿ ಪರ್ವಾದಂತ ಅಲೆ ಇದೆ ಹಾಗಾಗಿ ಧೈರ್ಯವಾಗಿ ಮುನ್ನುಗ್ಗು ಅನ್ನುವ ಒಂದು ಕಿವಿ ಮಾತನ್ನು ಅವ್ರು ಹೇಳಿದ್ದಾರೆ ಯಾವುದೇ ವ್ಯಕ್ತಿಗತವಾಗಿ ಅಭ್ಯರ್ಥಿ ಬಗ್ಗೆ ಚರ್ಚೆ ಮಾಡಿಲ್ಲ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಹಿರಿಯರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಿಲ್ಲ ಅನ್ನೋ ಮಾತನ್ನ ಶ್ರೀನಿವಾಸ್ ಪ್ರಸಾದ್ ಅವ್ರು ಹೇಳಿದ್ರು ಸರ್ ಯಾರಿಗೂ ಶ್ರೀನಿವಾಸ ಬಿಜೆಪಿ ಒಳಗಡೆ ಹಿರಿಯರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಿಲ್ಲ ಬೇಜಾರಿದೆ ಅನ್ನೋ ಮಾತನ್ನ ಆಗ್ಲೇ ಹೇಳಿದ್ರು ಲೋಕಸಭಾ ಎಲ್ಲವೂ ಕೂಡ ಮುಗಿದೋದ ಅಧ್ಯಾಯ ಈಗ ಲೋಕಸಭಾ ಚುನಾವಣೆ ನರೇಂದ್ರ ಮೋದಿ ಕೈ ಬಲಪಡಿಸ್ತಕ್ಕಂಥ ಚುನಾವಣೆ ದೇಶದ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಚುನಾವಣೆ ಆ ಚುನಾವಣೆ ಮಹಾ ಚುನಾವಣೆಗೆ ಎಲ್ಲರೂ ಕೂಡ ಕೈ ಜೋಡಿಸಬೇಕು ಬಿಜೆಪಿಯನ್ನ ಬೆಂಬಲಿಸ್ಬೇಕು ಬಿಜೆಪಿಗೆ ಶಕ್ತಿಯನ್ನು ತುಂಬಬೇಕು ಅಂತ ಹೇಳಿ ಎಲ್ರೂ ಕೂಡ ನಮ್ಮ ಅಭ್ಯರ್ಥಿ ಈಗಾಗಲೇ ತೀರ್ಮಾನ ಆಗಿದೆ ಚಾಮರಾಜನಗರ ಇರ್ಬೋದು ಮೈಸೂರು ಲೋಕಸಭಾ ಕ್ಷೇತ್ರ ಇರ್ಬೋದು ಇಲ್ಲ ಅಭ್ಯರ್ಥಿ ಯಾರಪ್ಪ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಇರ್ತಾರೆ ಕಮಲ್ ದೂವೇ ನಮ್ಮ ಅಭ್ಯರ್ಥಿ ಹಾಗಾಗಿ ಯಾರೇ ಕೂಡ ಹಾಕ್ಬೇಕು ಅದೇ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ